ಇನ್ನು ಮುಂದಿನ ಕ್ಷೇತ್ರ ಇಂಡಿ ಇಂಡಿ ಕ್ಷೇತ್ರದಲ್ಲಿ ದಯಾಸಾಗರ್ ಪಾಟೀಲ್ ಅವರು ಬಿಜೆಪಿಯಿಂದ ಯಶವಂತ ರಾಯಗೌಡ ಪಾಟೀಲ್ ಅಲ್ಲಿ ಎಂ ಎಲ್ ಎ ಕಾಂಗ್ರೆಸ್ ಇಂದ ಬಿಡಿ ಪಾಟೀಲ್ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತಾರೆ ಬಿಡಿ ಪಾಟೀಲ್ ಕುರುಬಸಭಾ ದಾಯಕ ಸೇರಿದವರು ಆಫ್ಟರ್ ಲಾಂಗ್ ಟೈಮ್ ಸರ್ವಭೌಮ ಬಗಲಿ ಎಂಟರಲ್ಲಿ ಬಿಜೆಪಿ ಎಂಎಲ್ ಆಗಿರೋದು ಅದಾದ್ಮೇಲೆ ಇಲ್ಲಿ ಕಾಂಗ್ರೆಸ್ ಯಶವಂತರಾಯಗೌಡ ಪಾಟೀಲ್ ಎರಡ್ ಸರ್ ಗೆದ್ದಿದ್ದಾರೆ ಮೂರನೇ ಸರ್ ಗೆಲುವು ಉತ್ಸವದಲ್ಲಿದ್ದಾರೆ ಬಟ್ ಕರ್ನಾಟಕ ಟಿವಿಯ ಈ ತಿಂಗಳ ಸರ್ವೆಯಲ್ಲಿ ಈ ತಿಂಗಳ ಸರ್ವೆಯಲ್ಲಿ ಇಲ್ಲಿ ದಯಾಸಾಗರ್ ಪಾಟೀಲ್ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಹಣಾಣಿ ಜೆಡಿಎಸ್ ಕೂಡ ಮತಗಳನ್ನ ಕಾಂಗ್ರೆಸ್ನ ಕೇಳ್ತಿದೆ ಹೆಚ್ಚಾಗಿ ಕಾಂಗ್ರೆಸ್ ಕೇಳ್ತಾ ಇದೆ ಅದೇ ಹೇಳಿದಾಟೀಲ್ ಕು ರಾಜ್ಯಕ್ಕೆ ಕುರುಬ ನಾಯಕ ಸಿದ್ದರಾಮಯ್ಯ ಇಂಡಿನಲ್ಲಿ ಕುರುಬ ನಾಯಕ ಅಂದ್ರೆ ಕುರುಬ ಮತವನ್ನು ಪಡೆಯೋದು ಬಿಡಿ ಪಾಟೀಲ್ ನಮ್ಮ ಸಮುದಾಯದ ಬಿಡಿ ಗೆಲ್ಲದ್ ಬಿಡ ಸೆಕೆಂಡ್ರಿ ಎಲ್ಲಾ ಟೈಮ್ ಗೆಲ್ಸಬೇಕು ಅಂತ ಹೇಳಿಲ್ವಲ್ಲ ನಮ್ಮ ಪರವಾಗಿ ನಿಲ್ಲ ಅಂದ್ರೆ ಯಾಕೆ ಅಂತ ಒಂದು ಸಹಜವಾಗಿ ಅದು ಅಲ್ವಾ ಅದು ಲೆಕ್ಕಾಚಾರ ಇಲ್ಲಿ ಏನ್ ಎರಡು ಜೆಡಿಎಸ್ ಬಬಲೇಶ್ವರ ಮತ್ತೆ ಇಂಡಿ ಎರಡರಲ್ಲೂ ಕೂಡ ಜೆಡಿಎಸ್ ಕುರುಬ ಸಮುದಾಯದವರೆಗೆ ಮಣೆ ಹಾಕಿದೆ ಹೌದೌದು ಕಡೆ ಸಿದ್ದರಾಮಯ್ಯ ಅವರ ಮತಗಳನ್ನ ಚದು ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲ್ ಕಾರಣ ಇದು ಈ ಎಲ್ಲ ಯಾರನ್ನೋ ಸೋಲ್ಸಿ ಯಾರನ್ನೋ ಗೆಲ್ಸಕ್ಕೆ ಯಾರು ರಾಜಕಾರಣ ಮಾಡಲ್ಲ ಹ್ಮ್ ನೀವ್ ಹಂಗಾಗೋದಾದ್ರೆ ವಾರ್ಡ್ ಗೆಲ್ಲಬೇಕು ಅನ್ನೋ ನಿಂತವ್ರಪ್ಪ ಬಬಲೇಶ್ವರದಲ್ಲಿ ಹ್ಮ್ ಗೆಲ್ಲಬೇಕು ಬೇಕು ನಿಂತಿರೋದು ಹ್ಮ್ ಕುಮಾರ್ ಕ್ಯಾಂಡಿಡೇಟ್ ಗಳೇನು ಬಕ್ರಗಳಲ್ಲ ಅವ್ರ ಕೆಪಾಸಿಟಿ ಮೇಲೆ ಅವ್ರು ನೋಡ್ತಾರೆ ವರ್ಕ್ಔಟ್ ಮಾಡ್ತಾರೆ ಯಾಕೆ ಕುರುಬ ಕ್ಯಾಂಡಿಡೇಟ್ ಜೆಡಿಎಸ್ ಈಗ ಬಂಡೆಪ್ಪ ಕಾಶೆಂಪುರ್ ಹೌದು ಚಿಕ್ಕನಾಯ್ಕಳಿ ಸುರೇಶ್ ಬಾಬು ಗೆದ್ದಿಲ್ವಾ ಸಾಮರ್ಥ್ಯ ಈಗ ಜೆ ಡಿ ಎಸ್ ನ ಇಷ್ಟು ಎಮ್ ಎಲ್ ಎಲ್ಲಿ ಒಂದು ಹದ್ನೈದ ಹದಿನೆಂಟು ಜನ ಒಕ್ಕಲಿಗರಿರ್ಬಹುದೇನೋ ಇನ್ನು ಉಳಿದವರಲ್ಲ ಅಂದ್ರೆ ಬೇರೆ ಈಗ ಮಳವಳ್ಳಿ ಅಂದಾನಿ ದಲಿತ ಟಿ ನರ್ ಸಿಪ್ಪುರ ಅಶ್ವಿನ ದಲಿತ ದ ಕುಮಾರಸ್ವಾಮಿ ಲಿಂಗೇಶ್ ಲಿಂಗ ಆಯ್ತು ದೇವಾನಂದ ಚೌಹಾಣು ಮೀಸಲು ಕ್ಷೇತ್ರ ದಲಿತ ಶಣಗೌಡ ನಾಗ ಕುಂದಕ್ಕರು ಇದಾರೆ ಅವರು ಮೀಸಲು ಕ್ಷೇತ್ರ ಅದು ಬೇರೆ ಇದೆ ಮಾನ್ವಿನಲ್ಲಿ ಅವ್ರು ವಾಲ್ಮೀಕಿ ಮಾನ್ವಿ ನಾಡಗೌಡರು ಲಿಂಗ ಆಯ್ತು ಅಂದ್ರೆ

ತುಂಬ ಚೆನ್ನಾಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟು ಚೆನ್ನಾಗಿದೆ ಸರ್ ಏನಿಲ್ಲ ನಾವು ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ತಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿದೆ ಸರ್